ನಮಸ್ಕಾರ ಎಲ್ಲರಿಗೂ ಮೈಸೂರು ವಿಶ್ವವಿದ್ಯಾನಿಲಯದ ಹಿರಿಯ ವಿದ್ಯಾರ್ಥಿಗಳ ಸಂಘ ಆರಂಭ ಮಾಡಿರುವಂತ ಸಮಾಜಶಾಸ್ತ್ರಕ್ಕೆ ಆಹ್ವಾನ ಇನ್ವಿಟೇಷನ್ ಟು ಸೋಶಿಯಾಲಜಿ ಎಂಬ ಸರಣಿ ಉಪನ್ಯಾಸ ಮಾಲಿಕೆಯಲ್ಲಿ ಸಾಮಾಜಿಕ ಸಂಶೋಧನಾ ವಿಧಾನಗಳನ್ನು ಕುರಿತು ನಾನು ಮಾತನಾಡೋದಕ್ಕೆ ಹೊರಟಿದ್ದೀನಿ ಸಾಮಾಜಿಕ ಸಂಶೋಧನೆ ಅನ್ನುವಂತ ಪತ್ರಿಕೆ ಇದೆಯಲ್ಲ ಒಂದು ಕಾಲದಲ್ಲಿ ಬರಿ ಎಂಎ ಕ್ಲಾಸ್ ನಲ್ಲಿ ಅಂದ್ರೆ ಸ್ನಾತಕೋತ್ತರ ಪದವಿಯಲ್ಲಿ ಅಧ್ಯಯನ ಮಾಡತಕ್ಕಂತ ವಿದ್ಯಾರ್ಥಿಗಳಿಗೆ ಮಾತ್ರ ಅದು ಸೂಕ್ತ ಅಂಡರ್ ಗ್ರಾಜುಯೇಟ್ ಅಥವಾ ಪದವಿ ಮಟ್ಟಕ್ಕೆ ಅದರ ಅಗತ್ಯ ಇಲ್ಲ ಅನ್ನುವಂತ ಒಂದು ಅಭಿಪ್ರಾಯ ಇತ್ತು ನನ್ನ ಪ್ರಕಾರ ಅದು ತಪ್ಪೆ ಯಾಕೆ ಅಂತ ಹೇಳಿದ್ರೆ ಸಂಶೋಧನೆ ಅಥವಾ ಹುಡುಕಾಟ ಇದೆಯಲ್ಲ ಅದರ ಅಗತ್ಯ ಎಲ್ಲರಿಗೂ ಎಲ್ಲ ಕಾಲಕ್ಕೂ ಇದೆ ಅದರಿಂದ ಈ ಹೊತ್ತು ಏನಾಗಿದೆ ಅಂತಂದ್ರೆ ಅನೇಕ ವಿಶ್ವವಿದ್ಯಾನಿಲಯಗಳಲ್ಲಿ ಈ ಒಂದು ಗ್ರಹಿಕೆ ಬಂದ ಮೇಲೆ ಅಂಡರ್ ಗ್ರಾಜುಯೇಟ್ ಸಿಲೆಬಸ್ ನಲ್ಲಿ ರಿಸರ್ಚ್ ಮೆಥಡಾಲಜಿ ಅಥವಾ ಸಾಮಾಜಿಕ ಸಂಶೋಧನೆ ಅನ್ನುವಂತ ಪತ್ರಿಕೆಯನ್ನು ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಈಗ ಈ ಪತ್ರಿಕೆಯಲ್ಲಿ ಬರ್ತಕ್ಕಂತ ಪ್ರಮುಖ ವಿಚಾರಗಳು ಹೆಚ್ಚು ಕಡಿಮೆ ಎಲ್ಲ ವಿಶ್ವವಿದ್ಯಾನಿಲಯಗಳಲ್ಲಿ ಕೇವಲ ಕರ್ನಾಟಕದಲ್ಲಲ್ಲ ದೇಶದಾದ್ಯಂತ ಒಂದೇ ಆಗಿರೋದ್ರಿಂದ ನಾನು ಕೆಲವು ಪ್ರಮುಖ ವಿಚಾರಗಳು ಮತ್ತು ವಿವಿಧ ಆಯಾಮಗಳು ಇದೆರಡರಿಂದ ನಾನು ಈ ಪತ್ರಿಕೆಯನ್ನು ಕುರಿತು ನನ್ನ ಒಂದು ಲೆಕ್ಚರ್ ಸೀರೀಸ್ ಏನು ಬರುತ್ತೆ ಈ ಆಡ್ಸಮ್ ಅಂತ ನಾವೇನು ಕರಿತೀವಿ ಅಂದರೆ ಅಲುಮ್ನಾಯ್ ಅಸೋಸಿಯೇಷನ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಾಲಜಿ ಯೂನಿವರ್ಸಿಟಿ ಆಫ್ ಮೈಸೂರು ಈ ಲೆಕ್ಚರ್ ಸೀರೀಸ್ನಲ್ಲಿ ನಾನು ಪ್ರಾರಂಭ ಮಾಡ್ತೀನಿ ನನ್ನ ಹೆಸರು ಆರ್ ಇಂದಿರಾ ನಾನು ಆಡ್ಸಮ್ನ ಸದಸ್ಯೆ ಗೌರವಾಧ್ಯಕ್ಷೆ ಈಗಾಗಲೇ ಒಂದು ವೆಲ್ಕಮ್ ನೋಟ್ನಲ್ಲಿ ನಾನು ಸಮಾಜಶಾಸ್ತ್ರ ನಮಗೆ ಯಾಕೆ ಅಗತ್ಯ ಮತ್ತು ಈ ಸೀರೀಸ್ನಲ್ಲಿ ನಾವು ಆಡ್ಸಮ್ನಿಂದ ನಿಮ್ಮ ಮುಂದೆ ಯಾವ ರೀತಿ ಒಂದು ಲೆಕ್ಚರ್ ಸೀರೀಸ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಇದೆಲ್ಲ ಹೇಳಿದ್ದೀನಿ ಆದ್ದರಿಂದ ನಾನು ನೇರವಾಗಿ ಈಗ ವಿಷಯಕ್ಕೆ ಬರ್ತೀನಿ ಸಾಮಾಜಿಕ ಸಂಶೋಧನೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಮುಂಚೆ ಸಂಶೋಧನೆ ಅಥವಾ ರಿಸರ್ಚ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಕಾಲ ಆಲೋಚನೆ ಮಾಡೋದು ಗಂಭೀರವಾಗಿ ಚಿಂತನೆ ಮಾಡೋದು ನಮಗೆ ಬಹಳ ಮುಖ್ಯ ಸಂಶೋಧನೆ ಅಂತ ಹೇಳಿದ್ರೆ ಶೋಧನೆ ಅನ್ನೋ ಪದದಲ್ಲೇ ಅದರ ಅರ್ಥ ಉಳ್ಕೊಂಡಿದೆ ಅಡಗಿಕೊಂಡಿದೆ ಸಂಶೋಧನೆ ಮೂಲಭೂತವಾಗಿ ಹುಡುಕಾಟ ಅದು ಶೋಧಿಸುವುದು ಸಂಶೋಧನೆ ನಾವು ಯಾವುದೇ ಒಂದು ವಿಚಾರವನ್ನು ಕುರ್ತು ಮಾಡಲಿಕ್ಕೆ ಹೊರಟಾಗ ನಾವೇ ಪ್ರಪ್ರಥಮ ಬಾರಿಗೆ ಅದರ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಏನು ಅರ್ಥ ಮಾಡಕ್ ಪ್ರತಿ ಸಂದರ್ಭದಲ್ಲೂ ಆಗಲ್ಲ ಯಾಕೆಂದರೆ ಜಗತ್ತಿನ ಆಗುಹೋಗುಗಳು ಘಟನಾವಳಿಗಳು ಪ್ರಾಕೃತಿಕ ಜಗತ್ತಿನ ವಿಸ್ಮಯಗಳು ಭೌತಿಕ ಪ್ರಪಂಚದ ವಿಸ್ಮಯಗಳು ಇವೆಲ್ಲವೂ ನಡ್ಕೊಂಡೇ ಬಂದಿರೋ ಅಂಥವು ನಮ್ಮ ಸುತ್ತಮುತ್ತ ಇರೋ ಅಂಥವು ಆದರೆ ಅನೇಕ ಸಂದರ್ಭಗಳಲ್ಲಿ ಅದನ್ನು ಹೇಗೆ ನೋಡಬೇಕು ಹೇಗೆ ಅರ್ಥೈಸಬೇಕು ಹೇಗೆ ವಿವರಿಸಬೇಕು ನಮ್ಮ ಬದುಕಿಗೆ ಅದು ಹೇಗೆ ಅನ್ವಯಿಸುತ್ತೆ ಅನ್ನೋ ಪ್ರಶ್ನೆ ಕೇಳಬೇಕು ಅನ್ನೋ ಅಂಥ ಥಾಟ್ಸ್ ಅಥವಾ ಯೋಚನೆಗಳು ಎಲ್ರಿಗೂ ಬಂದಿರೋದಿಲ್ಲ ಅದರಿಂದ ಸಂಶೋಧನೆಯ ಕೆಲಸ ಏನು ಅಂತಂದರೆ ಅದು ಯಾರೇ ಮಾಡಲಿ ಹುಡುಕಾಟ ನಡೆಸ್ತಾ ಹೋಗಬೇಕು ಈ ಹುಡುಕಾಟ ಇದೆಯಲ್ಲ ಹುಡುಕಾಟ ಸಾರಿ ಅದಕ್ಕೊಂದು ನಿರಂತರತೆ ಇದೆ ನಿರಂತರತೆ ಅಂದರೆ ಇಟ್ಸ್ ಎಟರ್ನಲ್ ಯಾವಾಗಲೂ ಹುಡುಕಾಟ ನಡೀತಾನೇ ಇರಬೇಕು ಅದರಿಂದ ಸಂಶೋಧನೆ ಅಂತ ಹೇಳಿದ್ರೆ ಅದು ಹೊಸ ಜ್ಞಾನವನ್ನು ಸೃಷ್ಟಿಸುವ ಈಗಾಗಲೇ ಇರುವಂಥ ಜ್ಞಾನ ಭಂಡಾರವನ್ನು ಪರಿಶೀಲಿಸಿ ಪರೀಕ್ಷಿಸಿ ಪ್ರಶ್ನಿಸುವ ಹೊಸ ಹೊಸ ಸಿದ್ಧಾಂತಗಳನ್ನು ರಚನೆ ಮಾಡುವ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಸಮಾಜದ ಆಗುಹೋಗುಗಳಿಗೆ ಅರ್ಥಗಳನ್ನು ಹುಡುಕೋದಕ್ಕೆ ಪ್ರಯತ್ನ ಪಟ್ಟು ನಮ್ಮ ಸಂಶೋಧನಾ ಫಲಿತಾಂಶಗಳು ಏನು ಬರ್ತವೆ ಅದನ್ನು ಅಳವಡಿಸ್ಕೊಂಡು ಅದನ್ನು ಆಧಾರವಾಗಿಟ್ಕೊಂಡು ಈ ಸಮಾಜವನ್ನು ಕಾಡ್ತಾ ಇರ್ತಕ್ಕಂಥ ಅನೇಕ ಸಮಸ್ಯೆಗಳು ಸವಾಲುಗಳಿಗೆ ಉತ್ತರಗಳನ್ನು ಹುಡುಕೋದಕ್ಕೆ ಸಾಧ್ಯ ಆಗುತ್ತಾ ಅಂತ ಯೋಚನೆ ಮಾಡುವುದು
ಸಂಶೋಧನೆಗೆ ಅದರಲ್ಲೂ ವಿಶೇಷವಾಗಿ ಸಾಮಾಜಿಕ ಸಂಶೋಧನೆಗೆ ಒಂದು ಪ್ರೇರಣೆ ಆಗಬೇಕು. ಸಂಶೋಧನೆ ಅಂತಂದ್ರೆ ಏನು? ನಾನು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದೀನಿ, ಅದೊಂದು ಹುಡುಕಾಟ, ಶೋಧನೆ. ಅದು ಶೋಧನೆ ಯಾವುದನ್ನು ನಾವು ಮಾಡಬೇಕು? ಈಗಾಗಲೇ ನಮ್ಮ ಸುತ್ತಮುತ್ತ ಅನೇಕ ಘಟನೆಗಳು ನಡೀತಾನೆ ಇವೆ, ನಮ್ಮ ದೈನಂದಿನ ಬದುಕು, ಅದರ ಒಳಗಡೆ ನಾವು ಒಂದ್ಸತಿ ಹೋಗ್ಕೊಂಡು ನೋಡೋಣ. ನೀವು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಮಾಡ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ಒಂದು ವಿಮರ್ಶೆ ಮಾಡಿ. ಯಾತಕ್ಕೆ ನಾನು ಇದನ್ನು ಮಾಡ್ತಿದ್ದೀನಿ? ನನಗೋಸ್ಕರ ಮಾಡ್ತಾ ಇದ್ದೀನಾ? ಅಥವಾ ಇದರಿಂದ ಸಮಾಜಕ್ಕೆ ಏನಾದರೂ ಪ್ರಯೋಜನ ಆಗತ್ತಾ? ಇದರಿಂದ ಯಾರಿಗೆ ಒಳ್ಳೇದಾಗತ್ತೆ? ಯಾರಿಗೆ ತೊಂದರೆ ಆಗುತ್ತೆ? ಇಂಥ ಪ್ರಶ್ನೆಗಳೆಲ್ಲ ನಮ್ಮ ಮನಸ್ಸಿನಲ್ಲಿ ಬಂದಾಗ ಅದುವೇ ಸಂಶೋಧನೆಗೆ ಒಂದು ರೀತಿಯಲ್ಲಿ ದಾರಿಯನ್ನು ಹಾಕ್ಕೊಡ್ತಕ್ಕಂಥದ್ದು. ಸಾಮಾಜಿಕ ಸಂಶೋಧನೆ ಅಂದರೆ ಏನು? ಸಮಾಜ ಅಂದರೆ ಏನು ಅಂತ ನಮಗೆ ಗೊತ್ತು. ಮಾನವ ಸಂಬಂಧಗಳನ್ನು, ಮಾನವ ಅಂತರ್ಕ್ರಿಯೆಗಳನ್ನು, ಮಾನವ ಬದುಕನ್ನು ಒಟ್ಟಾರೆ ಅಧ್ಯಯನ ಮಾಡುವಂಥದ್ದು ಸಮಾಜ ಶಾಸ್ತ್ರ, ನಮ್ಮ ಸಬ್ಜೆಕ್ಟ್. ಆದರೆ ಸಮಾಜಶಾಸ್ತ್ರೀಯ ಸಂಶೋಧನೆಗೆ ಬರೋಕ್ಕೆ ಮುಂಚೆ ಒಂದು ಸ್ವಲ್ಪ ಹೊತ್ತು ನಾನು ಸಮಾಜ ವಿಜ್ಞಾನ, ಪ್ರಾಕೃತಿಕ ವಿಜ್ಞಾನ, ಭೌತ ವಿಜ್ಞಾನ ಅಂತ ಈ ಮೂರು ಟರ್ಮ್ಸ್ ಏನು ಯೂಸ್ ಮಾಡ್ತಾ ಇದ್ದಾರೆ, ನಿಮ್ಮ ಪಠ್ಯಕ್ರಮದಲ್ಲೂ ಬರುತ್ತೆ ಅದು, ಅದರ ಬಗ್ಗೆ ಸ್ವಲ್ಪ ಮಾತಾಡೋಕ್ಕೆ ಇಚ್ಛೆ ಪಡ್ತೀನಿ. ಈಗ ನಮ್ಮದು ಸೋಷಿಯಾಲಜಿ, ಎಕನಾಮಿಕ್ಸು, ಮತ್ತು ಅಭಿವೃದ್ಧಿ ಅಧ್ಯಯನ, ರಾಜಕೀಯ ಶಾಸ್ತ್ರ, ರಾಜಕಾರಣದ ಬಗ್ಗೆ, ಸಮಾಜದ ಬಗ್ಗೆ, ಅಭಿವೃದ್ಧಿ ಬಗ್ಗೆ, ಚರಿತ್ರೆ, ಇವೆಲ್ಲವೂ ಕೂಡ ಸಮಾಜ ವಿಜ್ಞಾನಗಳ ಪಟ್ಟಿಯಲ್ಲಿ ಬರ್ತಕ್ಕಂಥದ್ದು. ಆದರೆ ಅದೇ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ಹೀಗೆ ಅನೇಕ ಉದಾಹರಣೆಗಳನ್ನು ಕೊಟ್ಕೊಳ್ತಾ ಹೋಗ್ಬೋದು. ಇವೆಲ್ಲ ಪ್ರಾಕೃತಿಕ ವಿಜ್ಞಾನಗಳು ಅಥವಾ ಭೌತಿಕ ವಿಜ್ಞಾನಗಳ ಉದಾಹರಣೆಗಳು ಅಂತ ಹೇಳ್ತೀವಿ. ಒಂದು ಬಹಳ ಸರಳ ಸಾಮಾನ್ಯ ಅರ್ಥದಲ್ಲಿ ಹೇಳೋದಾದರೆ, ಭೌತಿಕ ವಿಜ್ಞಾನ ಅಥವಾ ಫಿಸಿಕಲ್ ಸೈನ್ಸಸ್ ಅನ್ನೋದನ್ನು ಬಹುಕಾಲ ನಾನ್ ಲಿವಿಂಗ್ ಅಥವಾ ಜೀವ ಇಲ್ಲದೇ ಇರುವಂತಹ ವಸ್ತುಗಳನ್ನು ಅಧ್ಯಯನ ವಿಷಯವನ್ನಾಗಿ ಹೊಂದಿ ಕೈಗೊಳ್ಳುವ ಸಂಶೋಧನೆಗಳು ಭೌತಿಕ ವಿಜ್ಞಾನಗಳಲ್ಲಿ ನಡೆಯುತ್ತೆ ಅಂತ ಹೇಳಿದರು. ಉದಾಹರಣೆಗೆ ಭೌತಶಾಸ್ತ್ರ. ಪ್ರಾಕೃತಿಕ ವಿಜ್ಞಾನಗಳು ಅಂದರೆ ಅದೊಂದು ಲಿವಿಂಗ್ ಬೀಯಿಂಗ್ಸು, ಜೀವ ಇರ್ತಕ್ಕಂಥ ಒಂದು ಜೀವಿಗಳೇನಿದೆ, ಪ್ರಾಣಿಗಳಾಗ್ಬೋದು, ಸಸ್ಯಗಳಾಗಬಹುದು, ಅವುಗಳ ಬಗ್ಗೆ ಅಧ್ಯಯನ ಮಾಡೋದು. ಸೊ ಬಹಳಷ್ಟು ವರ್ಷಗಳ ಕಾಲ ಭೌತಿಕ ವಿಜ್ಞಾನಗಳು, ಭೌತ ವಿಜ್ಞಾನಗಳು ಅಂದರೆ ಫಿಸಿಕ್ಸ್ ಅಥವಾ ಕೆಮಿಸ್ಟ್ರಿ, ಪ್ರಾಕೃತಿಕ ವಿಜ್ಞಾನಗಳು ಅಂತ ಹೇಳಿದ್ರೆ ಬಾಟ್ನಿ, ಝುವಾಲಜಿ ಅಂತ ಹೇಳ್ತಾ ಇದ್ರು. ಮತ್ತು ಸಮಾಜ ವಿಜ್ಞಾನ ಅಂತಂದರೆ ಯಾವುದು? ಸಾಮಾಜಿಕ ಬದುಕನ್ನು, ಸೋಷಿಯಲ್ ಲೈಫ್ ಅಂತ ನಾವೇನು ಕರಿತೀವಿ, ಅದನ್ನು ಅಧ್ಯಯನ ವಿಷಯವನ್ನಾಗಿ ಹೊಂದಿರತಕ್ಕಂಥದ್ದು, ಅಂದರೆ ಮಾನವರ ಬದುಕನ್ನು. ಆದರೆ ಇವಾಗ ಏನಾಗ್ತಾ ಇದೆ, ಕಳೆದ ಸುಮಾರು ವರ್ಷಗಳಿಂದ ನಾವು ಈ ಅಧ್ಯಯನ ಶಿಸ್ತುಗಳಿದೆಯಲ್ಲ, ಅವುಗಳ ನಡುವೆ ಇರುವ ಎಲ್ಲೆಗಳನ್ನು ತೊಡೆದು ಹಾಕಕ್ಕೆ ಹೊರಟಿದ್ದೀವಿ. ಒಂದು ಕಾಲ ಇತ್ತು, ಸಮಾಜಶಾಸ್ತ್ರಜ್ಞರಿರ್ಬೋದು, ಭೌತಶಾಸ್ತ್ರಜ್ಞರಿರ್ಬೋದು, ವೈದ್ಯರಿರ್ಬೋದು, ಎಂಜಿನಿಯರ್ಗಳಿರ್ಬೋದು, ಇವರೆಲ್ಲ ಒಂಥರ ಮುಚ್ಚಿದ ಕೋಣೆಗಳಲ್ಲಿ ವಾಸ ಆಗಿರ್ತಾ ಇದ್ರು. ಅಂದರೆ ಇವ್ರ ಸಬ್ಜೆಕ್ಟಿಂದ ನನಗೇನು ಪ್ರಯೋಜನ, ಅವ್ರ ಸಬ್ಜೆಕ್ಟಿಂದ ನನಗೇನು ಪ್ರಯೋಜನ, ಈ ರೀತಿಯ ಮಾತುಗಳನ್ನು ನಾವು ಕೂಡ ವಿದ್ಯಾರ್ಥಿಗಳಾಗಿದ್ದ ಕೇಳಿದ್ದೀವಿ. ಆ ನಂತರದ ದಿನಗಳಲ್ಲೂ ಕೂಡ ಇದು ಕೇಳಿ ಬರ್ತಿತ್ತು. ಅಂದರೆ ಐಸೋಲೇಟೆಡ್ ಐವರಿ ಟವರ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ, ಅಂದರೆ ಪ್ರತ್ಯೇಕಿತವಾದಂಥ ಒಂದು ಬಹು ಐಷಾರಾಮಿ ಕೋಟೆಗಳಲ್ಲಿ ನಾವು ವಾಸ ಆಗಿದ್ವಿ. ಆದರೆ ಇತ್ತೀಚಿನ ಅನುಭವಗಳು ನಮಗೇನು ತೋರಿಸುತ್ತೆ ಅಂತಂದರೆ, ಈ ಥರ ಸಬ್ಜೆಕ್ಟ್ಗಳ ನಡುವೆ ಬೌಂಡ್ರಿಗಳನ್ನು ನಾವು ಹಾಕ್ಕೊಂಡ್ರೆ ಒಬ್ಬರಿಂದ ಇನ್ನೊಬ್ರು ಕಲಿಯೋದೇನು ಇಲ್ಲ ಅನ್ನೋ ಅಂಥ ಒಂದು ತಪ್ಪು ಗ್ರಹಿಕೆಯಲ್ಲಿ ಬದುಕಿದ್ರೆ ಯಾವ ಅಧ್ಯಯನ ಶಿಸ್ತು ಮುಂದೆ ಬರಲ್ಲ. ಸೊ ಇವತ್ತು ನಿಮ್ಮ ಗಮನಕ್ಕೆ ಬರ್ತಾ ಇರೋ ಪದಗಳು ಯಾವುದು? ಬಹುಶಿಸ್ತೀಯ ಅಧ್ಯಯನ, ಅಂತರ್ಶಿಸ್ತೀಯ ಅಧ್ಯಯನ ಅಂತ ಇದೆ. ಎಲ್ಲರೂ ತಿಳ್ಕೋಬೇಕು, ಪದವಿ ತರಗತಿಗಳಲ್ಲಿ ಓದೋ ಮಕ್ಕಳು ರಿಸರ್ಚು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪರಿಕಲ್ಪನೆಗಳು, ಆಚರಣೆಗಳು ಕೇವಲ
ಪೋಸ್ಟ್ ಗ್ರ್ಯಾಜುಯೇಟ್ ಲೆವೆಲ್ನಲ್ಲಿ ಅಥವಾ ಪಿ ಎಚ್ ಡಿ ಲೆವೆಲ್ನಲ್ಲಿ ಎಮ್ ಫಿಲ್ ಲೆವೆಲ್ನಲ್ಲಿ ಅಂತ ಮಾತ್ರ ತಿಳ್ಕೊಬೇಡಿ. ನಾನು ಈಗಾಗಲೇ ಆರಂಭ ಮಾಡುವಾಗ ಹೇಳ್ದಂಗೆ ಸಂಶೋಧನೆ, ಹುಡುಕಾಟ, ಗ್ರಹಿಕೆ ಇದು ಎಲ್ಲ ಮಟ್ಟದ ವಿದ್ಯಾರ್ಥಿಗಳಿಗೂ ಬೇಕು. ಪ್ಲಸ್ ಟು ಅಥವಾ ಪಿ ಯು ಸಿಯಲ್ಲಿ ಸೋಷಿಯಾಲಜಿಯನ್ನು ಓದೋ ಮಕ್ಕಳಿಗೂ ಬೇಕದು. ಹಾಗಾಗಿ ಇವತ್ತು ನಾವು ಅಂತರ್ಶಿಸ್ತೀಯ ರಿಸರ್ಚ್ ಬಗ್ಗೆ ಯಾಕೆ ಮಾತಾಡ್ತಿದ್ದೀವಿ, ನಾನೀಗೊಂದು ವಿಚಾರವನ್ನು ಅಧ್ಯಯನಕ್ಕಾಗಿ ತೆಗೆದುಕೊಂಡಾಗ ಯಾವ ಯಾವ ವಿಚಾರಗಳಿಂದ, ಯಾವ್ಯಾವ ಅಧ್ಯಯನ ವಿಷಯಗಳಿಂದ ನನಗೆ ಒಂದು ರೀತಿಯ ಪ್ರೇರೇಪಣೆ ಸಿಗುತ್ತೆ, ವಿಷಯ ಸಿಗುತ್ತೆ ಅಂತ ನಾನು ಮೊದಲು ಯೋಚನೆ ಮಾಡಬೇಕು. ನಿಜವಾಗಿ ಒಳ್ಳೆಯ ಸಂಶೋಧಕ ಯಾರು ಅಂತ ಹೇಳಿದ್ರೆ ಯಾರು ತುಂಬ ಓದ್ತಾರೆ. ಈಗ ನನ್ನ ಡಿಗ್ರಿ ಸಮಾಜಶಾಸ್ತ್ರದಲ್ಲಿ ಇರ್ಬೋದು, ಆದರೆ ಆ ಸಮಾಜಶಾಸ್ತ್ರೀಯ ಚಿಂತನೆಗೆ ಅರ್ಥ ಬರಬೇಕಾದ್ರೆ, ಅದು ತೂಕವಾಗಬೇಕಾದ್ರೆ ನಾನು ಚರಿತ್ರೆ ಓದಬೇಕು, ಅರ್ಥಶಾಸ್ತ್ರ ಓದಬೇಕು, ಸಾಹಿತ್ಯ ಓದಬೇಕು, ಹಾಗೂ ಪ್ರಾಕೃತಿಕ ಮತ್ತು ಭೌತಿಕ ವಿಜ್ಞಾನಗಳು ಏನೇನಿದೆ ಅದರಿಂದನೂ ನನಗೆ ಏನೇನೋ ವಿಷಯ ಸಿಗುತ್ತೆ. ನನ್ನ ಸಂಶೋಧನೆಯನ್ನು ಹೇಗವು ಪ್ರಭಾವಿಸಬಹುದು ಅಂತ ಯೋಚನೆ ಮಾಡಬೇಕು. ಇನ್ನು ಸಮಾಜಶಾಸ್ತ್ರೀಯ ಸಂಶೋಧನೆ ಬಗ್ಗೆನೇ ಹೇಳೋದಾದರೆ, ಒಂದು ಕಾಲ ಇತ್ತು ಸೋಷಿಯಾಲಜಿ ಅಂದರೆ ಯಾವುದೋ ಒಂದು ಎರಡು ಮೂರು ವಿಚಾರ ಇವರು ಓದ್ತಾರೆ, ಎಲ್ರಿಗೂ ಗೊತ್ತಿರೋದನ್ನೇ ಹೇಳ್ತಾರೆ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಭಾಳ ಜನ ಮಾತಾಡ್ತಿದ್ರು. ಇವತ್ತು ಆ ಕಾಲ ಇಲ್ಲ. ಇವತ್ತು ಸಮಾಜಶಾಸ್ತ್ರೀಯ ಸಂಶೋಧನೆಗಳಿಂದ ಪ್ರಭಾವಿತವಾಗದಂಥ ಯಾವುದೇ ಕ್ಷೇತ್ರ ಇಲ್ಲ ಅಂತ ನಾನು ಹೇಳ್ತೀನಿ. ಅದಕ್ಕೇನೇನೇನೇ ಇವತ್ತು ಇಷ್ಟೊಂದು ಉದ್ಯೋಗಾವಕಾಶಗಳು ಆ ಕ್ಷೇತ್ರದಲ್ಲಿ ಸೃಷ್ಟಿಯಾಗಿರೋದು. ನೀವು ರಿಸರ್ಚ್ ಪ್ರಾಜೆಕ್ಟ್ಸ್ ಅಂತ ಕೇಳಿದ್ದೀರ, ಅಂದರೆ ಸಂಶೋಧನಾ ಸಂಯೋಜನೆಗಳು ಜಗತ್ತಿನಾದ್ಯಂತ ನಡೀತಾ ಇದೆ. ರಾಜ್ಯದಿಂದ ಪ್ರಾಯೋಜಿತವಾದ, ಖಾಸಗಿ ಕ್ಷೇತ್ರದಲ್ಲಿ ಪ್ರಾಯೋಜಿತವಾದಂಥ ಎಷ್ಟು ಸಂಶೋಧನೆಗಳು ನಡೀತಾ ಇಲ್ಲ ಇವತ್ತು. ಈಗ ಕೋವಿಡ್ನೇ ತಗೊಳ್ಳಿ, ಯಾಕೆಂದರೆ ನಾವು ಈಗ ಬದುಕ್ತಾ ಇರೋದು ಒಂದು ರೀತಿಯಲ್ಲಿ ಕೋವಿಡ್ ಟೈಮ್ಸ್ ಅಂತ ಹೇಳ್ತಾರೆ. ಕೋವಿಡ್ನ ಅರ್ಥೈಸೋದಕ್ಕೆ ಕೇವಲ ವೈದ್ಯಕೀಯ ಜ್ಞಾನ ಇದ್ರೆ ಸಾಲದು. ಅದಕ್ಕೆ ಔಷಧಿಗಳು, ಹೊಸ ಹೊಸ ದೃಷ್ಟಿಕೋನದಿಂದ ಆದರೆ ಟ್ರೀಟ್ಮೆಂಟನ್ನು ನೋಡೋದಕ್ಕೆ ಕೆಮಿಸ್ಟ್ರಿನೂ ಬೇಕು, ರಸಾಯನಶಾಸ್ತ್ರ ಬೇಕು, ಮೆಡಿಕಲ್ ಸೈನ್ಸ್ ಬೇಕು. ಮತ್ತು ಹೇಗೆ ಅದು ದೇಹದೊಳಗಡೆ ಹೊಕ್ಕಿದೆಯಾ, ಏನು ಪರಿಣಾಮ ಬೀರ್ತಾ ಇದೆ, ಹೇಗೆ ಸೂಕ್ಷ್ಮಗಳನ್ನು ಗ್ರಹಿಸೋದು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಫಿಸಿಕ್ಸ್ನಲ್ಲಿ ನಡೀತಿರತಕ್ಕಂಥ ಸಂಶೋಧನೆಗಳು ಬೇಕು. ಮತ್ತು ಯಾರನ್ನ ಈ ಕೋವಿಡ್ ಬಾಧಿಸ್ತಾ ಇದೆ, ಯಾತಕ್ಕೆ ಮಹಿಳೆಯರಿಗಿಂತ ಹೆಚ್ಚು ಪುರುಷರು ಸಾಯ್ತಾ ಇದ್ದಾರೆ, ಯಾತಕ್ಕೆ ಅದು ಮೈಗ್ರೆಂಟ್ ಅಥವಾ ವಲಸೆ ಗೆ ಅನಿವಾರ್ಯವಾಗಿ ಬಲಿಪಶುಗಳಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಬಾಧಿಸ್ತಾ ಇದೆ. ಈ ರೀತಿಯ ಪ್ರಶ್ನೆಗಳನ್ನು ಕೇಳೋಕ್ಕೆ ಸಮಾಜ ವಿಜ್ಞಾನಗಳ ದೃಷ್ಟಿಕೋನ ಬೇಕು. ಹಾಗಾಗಿ ಇವತ್ತು ಡಿಸಿಪ್ಲಿನ್ ಬಾರ್ಡರ್ಸ್ ಅಂತ ಇಂಗ್ಲೀಷಲ್ಲಿ ಒಂದು ಪದ ಇದೆ, ಅಂದರೆ ಅಧ್ಯಯನ ಶಿಸ್ತುಗಳ ನಡುವೆ ಇದ್ದಂಥ ಎಲ್ಲೆಗಳಿದೆಯಲ್ಲ ಅದು ಇಲ್ಲ, ಹೋಗ್ತಾ ಇದೆ, ಹೋಗಬೇಕು. ಅವರಿಂದ ನಾನೇನು ಕಲಿಯೋದು ಅನ್ನೋಕ್ಕಿಂತ ನಾನೇನು ಕಲಿಯಬಲ್ಲೆ, ನನಗೆ ತಿಳಿದಿರೋದನ್ನು ನಾನು ಹೇಗೆ ಇತರ ಅಧ್ಯಯನ ಶಿಸ್ತುಗಳ ಇಲ್ಲಿ ಅಧ್ಯಯನ ಮಾಡ್ತಾ ಇರೋರ ಜೊತೆ ಹಂಚ್ಕೊಳ್ಬಲ್ಲೆ ಅಂತ ಹೇಳೋದಿದೆಯಲ್ಲ, ಅದು ಕೂಡ ಸಂಶೋಧನೆಯ ಒಂದು ಮುಖ್ಯ ಗುರಿ. ಇವತ್ತು ಸಂಶೋಧನೆ ಅರ್ಥನೇ ಬದಲಾಗಿದೆ. ಒಂದು ಕಾಲದಲ್ಲಿ ಒಂದು ಸಮಸ್ಯೆ ಆಯ್ಕೆ ಮಾಡೋದು, ಅದನ್ನು ಕುರಿತು ಒಂದು ಸ್ವಲ್ಪ ಪುಸ್ತಕಗಳು ಓದೋದು, ಮತ್ತು ಮಾಹಿತಿ ಸಂಗ್ರಹಿಸೋದು, ಅದನ್ನು ವಿಶ್ಲೇಷಣೆ ಮಾಡೋದು, ರಿಪೋರ್ಟ್ ಬರೆಯೋದು, ಡಿಗ್ರಿ ತಗೊಳ್ಳೋದು, ಇಷ್ಟೇ ಅಲ್ಲ ರೀ ಸಂಶೋಧನೆ. ಸಂಶೋಧನೆ ಅಂತ ಹೇಳಿದ್ರೆ ಅದು ಸಮಾಜವನ್ನು ಪ್ರಭಾವಿಸುವ, ಸಮಾಜದಿಂದ ಪ್ರಭಾವಿತವಾದ ಒಂದು ಅಧ್ಯಯನ ಆಗಬೇಕದು. ಮತ್ತು ಆ ಅಧ್ಯಯನ ಕೂಡ, ಇದ್ರ ಬಗ್ಗೆ ನಾನು ಮುಂದೆ ತುಂಬ ಮಾತಾಡ್ತೀನಿ, ನಾಲ್ಕು ಗೋಡೆಗಳ ನಡುವೆ ಕುಳಿತು ಮಾಡುವ ಅಧ್ಯಯನ ಆಗಬಾರ್ದದು. ಅದರಲ್ಲೂ ವಿಶೇಷವಾಗಿ ಸಮಾಜ ವಿಜ್ಞಾನಿಗಳು ಸಮಾಜದ ಒಳಗೆ ಹೊಕ್ಕಬೇಕು. ನಾನು ಕೂತ್ಕೊಡನೆ ಸಂಶೋಧನೆ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಆಗಲ್ಲ. ನಾನು ಮೊದಲು ಯಾವ ವಿಷಯದ ಬಗ್ಗೆ ಮಾಡಿದ್ರೆ ಏನಾದರೂ ಅದರಿಂದ ಉಪಯುಕ್ತತೆ ಇದೆ ಅಂತ ಯೋಚನೆ ಮಾಡಬೇಕು. ಇದನ್ನು ನಾನು ಸ್ಟೇಜಸ್ ಆಫ್ ರಿಸರ್ಚ್ ಬಗ್ಗೆ ಮಾತಾಡಿದಾಗ ಇನ್ನೂ ವಿವರವಾಗಿ ಹೇಳಕ್ಕೆ ಪ್ರಯತ್ನ ಪಡ್ತೀನಿ.
ಇವಾಗೊಂದು ಉದಾಹರಣೆಯನ್ನು ನಿಮಗೆ ನೀಡಬೇಕು ಅಂತ ಹೇಳಿದ್ರೆ, ನನ್ನ ಸಂಶೋಧನೆ ಕೇವಲ ನನಗೆ ಪ್ರಯೋಜನ ಆಗುತ್ತೆ ಅನ್ನೋ ಅರ್ಥದಲ್ಲಿ ನಾವು ಯೋಚನೆ ಮಾಡಬಾರ್ದು. ಇದರಿಂದ ನಾಲ್ಕು ಜನ ಹೊಸದಾಗಿ ಚಿಂತಿಸುವಂತಾಗಲಿ, ಮತ್ತೆ ಸಮಾಜಶಾಸ್ತ್ರೀಯ ಸೈದ್ಧಾಂತಿಕ ಭಂಡಾರ ಏನಿದೆಯಲ್ಲ, ಅದು ಆಗಸ್ಟ್ ಕಾಂಟ್ ಇಂದ ಹಿಡಿದು ಡರ್ಕೈಮ್, ಮ್ಯಾಕ್ಸ್ ವೆಬರ್, ನಾವು ಯಾರನ್ನ ಪಯನಿಯರ್ಸ್ ಅಂತ ಕರಿತೀವಿ, ನಿಮಗೆ ಒಂದು ಪೇಪರ್ ಇದೆ ಪಯನಿಯರ್ಸ್ ಇನ್ ಸೋಷಿಯಾಲಜಿ ಅಂತ, ಎಲ್ಲ ಪದವಿ ಕೋರ್ಸಸ್ನಲ್ಲೂ ಇದೆ, ಅದು ಹೆಸರುಗಳು ಬೇರೆ ಬೇರೆ ಆಗಿರ್ಬೋದು ಅಷ್ಟೆ. ಸಮಾಜಶಾಸ್ತ್ರದ ಉಗಮ ಯಾರಿಂದ ಆಯಿತು ಮತ್ತು ಅದು ಹೇಗೆ ಬೆಳೆದುಕೊಂಡು ಬಂತು, ಹೇಗೆ ಹೇಗೆ ಸಮಾಜವನ್ನು ವಿವರಿಸೋದಕ್ಕೆ ಸಮಾಜ ಶಾಸ್ತ್ರಜ್ಞರು ಪ್ರಯತ್ನ ಪಟ್ಟಿದ್ದಾರೆ, ಅದೆಲ್ಲ ನಮಗೆ ಗೊತ್ತಿದೆ. ಆದರೆ ಆ ಸಿದ್ಧಾಂತಗಳನ್ನು ಕೂಡ ಮತ್ತೆ ಸಮಕಾಲೀನ ಸಂದರ್ಭಗಳಿಗೆ ಒರೆ ಹಚ್ಚಿ ನೋಡಿ ವಿಮರ್ಶಾತ್ಮಕವಾಗಿ ಅದನ್ನು ಪರಿಶೀಲಿಸಿ ಪ್ರಯತ್ನಿಸಿ ಪ್ರಶ್ನಿಸೋದು ಕೂಡ ಸಂಶೋಧನೆಯ ಒಂದು ಗುರಿ. ಹಾಗಾಗಿ ಸಾಮಾಜಿಕ ಸಂಶೋಧನೆ ಇದೆಯಲ್ಲ, ಅದು ಕಠಿಣವಾದಂಥ ಒಂದು ಮಾರ್ಗ ಅದು. ಮತ್ತೆ ಮಾಹಿತಿ ಸಂಗ್ರಹಣೆ ಇದೆಯಲ್ಲ, ಮಾಹಿತಿ ಅಂದರೆ ಅರ್ಥ ಏನು, ಇನ್ಫಾರ್ಮೇಷನ್. ಇವತ್ತು ನಾವು ಬದುಕ್ತಾ ಇರೋದು ಮಾಹಿತಿಯ ಯುಗದಲ್ಲಿ ಅಂತ ಹೇಳ್ತಾರೆ. ಮಾಹಿತಿ ನಮಗೆ ಯಾವ್ಯಾವ ಮೂಲಗಳಿಂದ ಬರುತ್ತೆ ಅದನ್ನು ನಾವು ಸ್ವೀಕಾರ ಮಾಡಬೇಕು, ಆದರೆ ಒಪ್ಕೋಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಒಪ್ಕೋಬೇಕಾದ್ರೆ ನಾನು ಮೊದಲೇ ಹೇಳಿದ್ದೀನಿ, ಸಮಕಾಲೀನ ಪರಿಸ್ಥಿತಿಗಳಿಗೆ ಸತ್ಯಕ್ಕೆ ಒರೆ ಹಚ್ಚಿ ಅದನ್ನು ನೋಡಬೇಕು. ಪ್ರಾಕೃತಿಕ ಮತ್ತು ಭೌತ ವಿಜ್ಞಾನಗಳು ಪ್ರಯೋಗಾಲಯಗಳಲ್ಲಿ ಸಂಶೋಧನೆಗಳನ್ನು ನಡೆಸ್ತಾರೆ. ಸಮಾಜ ವಿಜ್ಞಾನಕ್ಕೆ ಯಾವುದು ಲ್ಯಾಬ್ ಅಂದರೆ, ನಾಲ್ಕು ಗೋಡೆಗಳ ನಡುವೆ ನಾವು ಕೂತು ಸಂಶೋಧನೆ ಮಾಡಲಿಕ್ಕಾಗಲ್ಲ. ನಮ್ಮ ಸಂಶೋಧನೆ ಕ್ಷೇತ್ರದಲ್ಲಿ, ಫೀಲ್ಡ್ ಅಂತ ನಾವೇನು ಕರಿತೀವಿ, ಅಲ್ಲಿ ನಡೆಯುವಂಥದ್ದು. ಕ್ಷೇತ್ರ ಕಾರ್ಯ, ಕ್ಷೇತ್ರಾಧ್ಯಯನ ನಮಗೆ ಬಹಳ ಮುಖ್ಯ. ಜನರು ನಮಗೆ ಕೇವಲ ಅಧ್ಯಯನ ವಿಷಯ ಅಲ್ಲ, ನಮ್ಮ ಅಧ್ಯಯನದ ಭಾಗ ಅವರು. ಅವರಿಂದ ಕಲಿತು ಅವರೊಡನೆ ಬೆರೆತು ನಾವು ಕಲಿತದ್ದನ್ನು ಅವರೊಡನೆ ಹಂಚ್ಕೊಳ್ಳೋದು ಸಾಮಾಜಿಕ ಸಂಶೋಧನೆ. ಈ ಸಾಮಾಜಿಕ ಸಂಶೋಧನೆ ಹೇಗೆ ಮಾಡಬೇಕು, ಯಾವ್ಯಾವ ಎಚ್ಚರಿಕೆಗಳನ್ನು ವಹಿಸಬೇಕು, ಅದನ್ನು ಮಾಡಲಿಕ್ಕೆ ಯಾವ್ಯಾವ ವಿಧಾನಗಳನ್ನು ಅನುಸರಿಸಬೇಕು, ಈ ವಿಚಾರಗಳನ್ನು ನಾನು ನನ್ನ ಮುಂದಿನ ಲೆಕ್ಚರ್ಸ್ನಲ್ಲಿ ಹೇಳ್ತೀನಿ. ನಮಸ್ಕಾರ.